ಬಂಧುಗಳೇ, ಅಣ್ಣ ಅವರ ತಂದೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಗಾಜನೂರಿನ ಬಳಿ ಒಂದು ಕಾಲದಲ್ಲಿ ಬರೀ 50 ರೂಪಾಯಿಗೆ 4 ಎಕರೆ ಜಮೀನನ್ನ ಕೊಂಡುಕೊಂಡಿದ್ರಂತೆ. ಆ ಜಮೀನಲ್ಲಿ ಏನಾದರೂ ಕೆಲಸವನ್ನ ಮಾಡಿಸಬೇಕು ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಅವರ ಮಹದಾಸೆಯಾಗಿತ್ತು. ಕಾರಣ ಅವರಿಗೆ ಕೃಷಿಯಲ್ಲಿ ವಿಶೇಷವಾದಂತಹ ಆಸಕ್ತಿ ಇತ್ತು, ಕೃಷಿಯಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ತುಡಿತ ಅವರಿಗಿದ್ದೇ ಇತ್ತು. ಸದಾಕಾಲ ಡಾಕ್ಟರ್ ರಾಜ್ಕುಮಾರ್ ಅವರ ಆಸೆಯನ್ನ ಕಾರ್ಯರೂಪಕ್ಕೆ ತರ್ತಿದ್ದವರು ಅಂದ್ರೆ ಅದು ಪಾರ್ವತಮ್ಮನವರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ರಾಜ್ಕುಮಾರ್ ಅವರು ಯಾವಾಗ ಇಂಥದೊಂದು ಆಸೆಯನ್ನ ತೋಡ್ಕೊಂಡ್ರೋ ತಕ್ಷಣವೇ ಪಾರ್ವತಮ್ಮನವರು ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನ ಮಾಡಿಸ್ತಾರೆ. ಪ್ರಮುಖವಾಗಿ ಆ ಜಮೀನಲ್ಲಿ ಬೋರ್ ಅನ್ನ ಕೊರೆಸ್ತಾರೆ, 2 ಬೋರ್ ಅನ್ನ ಕೊರೆಸ್ತಾರೆ. ಬೋರ್ ನಲ್ಲಿ ನೀರು ಬರುತ್ತೆ. ಆಗ ಗಾಜನೂರಿನಲ್ಲಿ ಪಾರ್ವತಮ್ಮನವರು ಇರ್ತಾರೆ. ಅವರು ಆ ನೀರನ್ನು ನೋಡಿ ಬಹಳ ಖುಷಿ ಪಡ್ತಾರೆ. ಹಾಗೆ ಅವ್ರ ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಇದನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿದ್ರೆ ಎಷ್ಟು ಖುಷಿ ಪಡ್ತಾರಪ್ಪ ಅಂತ ಹೇಳಿ ತಕ್ಷಣವೇ ಅಣ್ಣವರಿಗೊಂದು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹೀಗೆಲ್ಲ ವಿಚಾರವನ್ನು ಹೇಳ್ತಾರೆ, ಜಮೀನಲ್ಲಿ ಬೋರ್ ಕೊರೆಸಿದ್ವಿ, ನೀರು ಬಂದಿದೆ, ನೀವು ನೋಡಿದ್ರೆ ಬಹಳ ಖುಷಿ ಪಡ್ತೀರಿ ಅಂತ ಹೇಳಿ. ಬಟ್ ರಾಜ್ಕುಮಾರ್ ಅವರಿಗೆ ಅದೇನನ್ಸುತ್ತೋ ಏನೋ ಗೊತ್ತಿಲ್ಲ, ಯಾಕೋ ಈ ಟೈಮ್ ನಂಗೆ ಗಾಜನೂರಿಗೆ ಬರೋದಷ್ಟು ಇಷ್ಟ ಆಗ್ತಿಲ್ಲ, ಅಥವಾ ಯಾಕೋ ನನ್ನ ಮನಸ್ಸಿಗೆ ಬೇಕು ಅಂತ ಅನಿಸ್ತಾ ಇಲ್ಲ, ಬರಬೇಕು ಅಂತ ಅನಿಸ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರಂತೆ. ಆದರೆ ಪಾರ್ವತಮ್ಮನವರು ತುಂಬಾ ಒತ್ತಾಯ ಮಾಡಿದಾಗ ರಾಜ್ಕುಮಾರ್ ಅವರು ಅಂತೂ ಇಂತೂ ಬೆಂಗಳೂರಿಂದ ಗಾಜನೂರಿಗೆ ಹೊರಟು ಬರ್ತಾರೆ. ಗಾಜನೂರಿನಲ್ಲಿ ಅವತ್ತು ಆ ಜಮೀನಲ್ಲಿ ಆ ಬೋರ್ ನೀರನ್ನ ನೋಡ್ತಾರೆ, ಬೋರ್ ನೀರನ್ನ ಕುಡಿತಾರೆ ಬಹಳ ಖುಷಿಯಿಂದ. ಹಾಗೆ ದೇವಸ್ಥಾನಗಳಿಗೆಲ್ಲ ಹೋಗಿ ತಿರುಗಾಡ್ಕೊಂಡು ಬರ್ತಾರೆ, ಬಹಳ ಖುಷಿ ಖುಷಿಯಾಗಿ ಗಾಜನೂರಲ್ಲಿ ಇರ್ತಾರೆ. ಅವತ್ತು ಜುಲೈ 30, 2000 ಇಸ್ವಿ. ಅಣ್ಣವರು ಊಟ ಮಾಡ್ತಾ ಕೂತ್ಕೊಂಡಿರ್ತಾರೆ. ಮತ್ತೊಂದು ಕಡೆಯಿಂದ ಅವ್ರ ಸಂಗಡಿಗರು, ಅವ್ರ ಜೊತೆಗೆ ಬಂದಂಥವ್ರೆಲ್ಲರೂ ಕೂಡ ಮನೆಯಿಂದ ಕೆಳಗಡೆ ಓಡಾಡ್ಕೊಂಡಿರ್ತಾರೆ. ಅವರೆಲ್ಲರೂ ಕೂಡ ಅವತ್ತು ಅವ್ರು ಬೇರೆ ಕಡೆ ಮಲಗಬೇಕು ಅಂತ ಅವರೆಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ರಾಜ್ಕುಮಾರ್ ಅವರು ತಂಗಿಗೋಸ್ಕರ ಮತ್ತೊಂದು ಮನೆಯನ್ನು ಗಾಜನೂರಲ್ಲಿ ಕಟ್ಟಿಸಿದ್ರಂತ ಅಲ್ಲಿ ಇರಬೇಕು ಅಂತೇಳಿ. ಈ ದೊಡ್ಡ ಮನೆಯಲ್ಲಿ, ಗಾಜನೂರಿನ ಪ್ರಮುಖ ಮನೆ ಇದೆಯಲ್ಲ, ಅಲ್ಲಿ ರಾಜ್ಕುಮಾರ್ ಅವರು ಹಾಗೆ ಪಾರ್ವತಮ್ಮನವರು ಇರ್ತಾರೆ. ಊಟ ಮಾಡಿ ಕೂತ್ಕೊಂಡಿರ್ತಾರೆ. ಅವರು ವಿಳ್ಯದೆಲೆ ಹಾಕ್ತಾ ಇರ್ತಾರೆ. ರಾಜ್ಕುಮಾರ್ ಅವರು ವಿಳ್ಯದೆಲೆ ಹಾಕ್ತಿರ್ತಾರೆ, ಪಾರ್ವತಮ್ಮನವರು ಹಾಕ್ಕೊಡ್ತಾ ಇರ್ತಾರೆ. ಕೆಳಗಡೆ ಇದ್ದಕ್ಕಿದ್ದ ಹಾಗೆ ದಡ 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 ಅಂತ ಸೌಂಡ್ ಆಗೋದಿಕ್ಕೆ ಶುರುವಾಗುತ್ತೆ. ಜೋರ್ ಜೋರ್ ಜೋರಾಗಿ ಸೌಂಡ್ ಆಗುತ್ತೆ, ಯಾರೋ ಬಂದ ರೀತಿಯಲ್ಲಿ ಒಂದು ಫೀಲ್ ಆಗುತ್ತೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಗನ್ನನ್ನು ಇಟ್ಕೊಂಡಂತ ಒಂದು 9 ಮಂದಿ ಬರ್ತಾರೆ. ಅದರಲ್ಲಿ ಒಬ್ಬ ದಪ್ಪ ಮೀಸೆಯನ್ನ ಬಿಟ್ಟಿರ್ತಾನೆ, ಅವನು ಬೇರಾರು ಅಲ್ಲ, ವೀರಪ್ಪನ. ತಕ್ಷಣಕ್ಕೆ ಅಲ್ಲಿದ್ದಂಥವರಿಗೆ ಯಾರು ಅಂತ ಗೊತ್ತಾಗೋದೇ ಇಲ್ಲ. ಕೆಳಗಡೆ 5 ಜನ ಇರ್ತಾರೆ, ಈ ಗೋವಿಂದ ರಾಜ್ ಅವರು, ನಾಗಪ್ಪ ಅವರು, ನಾಗೇಶ್ ಅವರು, ಇನ್ನೊಂದಿಬ್ರು ಒಟ್ಟು ನಾಗರಾಜ್ ಅಂತೇಳಿ ಮತ್ತೊಬ್ರು ಇರ್ತಾರೆ, ರವಿ ಅಂತೇಳಿ ಮತ್ತೊಬ್ರು ಇರ್ತಾರೆ, ಒಟ್ಟು 5 ಜನ ಕೆಳಗಡೆ ಇರ್ತಾರೆ. ಕೆಳಗಡೆ ಇದ್ದವ್ರ ಎದುರುಗಡೆ ಆ 9 ಜನರು ದಿಢೀರ್ ಅಂತ ಹೇಳಿ ಬಂದ್ಬಿಡ್ತಾರೆ. ಬಂದವ್ರ ತಕ್ಷಣ ಕೆಳಗಡೆ ಕೂರಿಸ್ತಾರೆ, ಅವ್ರನ್ನ ಮಂಡಿಯವ್ರು ಕೂರಿಸ್ತಾರೆ, ಕೈ ಮೇಲೆತ್ತದ ಕೇಳ್ತಾರೆ. ಅವರೆಲ್ಲರನ್ನು ಕೂಡ ಕೆಳಗಡೆನ ಕೂರ್ಬೇಕು ಅಂತೇಳಿ ಹೇಳ್ತಾರೆ. ಜೊತೆಗೆ ಕೈ ಎಲ್ಲವನ್ನೂ ಕೂಡ ಕಟ್ತಾರೆ. ಹಿಂಗಡೆ ಕೈ ಕಟ್ಟದವನು ಆ ದಪ್ಪ ಬೀಸ ಬಿಟ್ಟಂತ ವ್ಯಕ್ತಿ ಕೇಳ್ತಾನೆ, ಅಯ್ಯ ಇಲ್ಲಿ, ಅಯ್ಯ ಇಲ್ಲಿ ಅಂತ ಹೇಳಿ. ಕೆಳಗಡೆ ಅವ್ರು ಯಾರು ಈತ ಅಂತ ತಕ್ಷಣ ಗೊತ್ತಾಗೋದಿಲ್ಲ. ಆದ್ರೆ ಮೀಸೆ ನೋಡ್ತಿದ್ದ ಹಾಗೆ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇದು ವೀರಪ್ಪನ್ ಅಂತ ಹೇಳಿ. ಸ್ವತಃ ವೀರಪ್ಪನ್ನೇ ಹೇಳ್ತಾನೆ, ಹೌದು ನಾನು ವೀರಪ್ಪನ್, ಇವತ್ತು ಅಯ್ಯ ಅವ್ರನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ ಎನ್ನುವಂತ ಮಾತನ್ನ ವೀರಪ್ಪನ್ ಹೇಳ್ತಾನೆ. ಹೀಗೆ ಹೇಳ್ತಿದ್ದ ಹಾಗೆ ಅಲ್ಲಿದ್ದವರೆಲ್ಲರೂ ಕೂಡ ಅರೆಕ್ಷಣ ಬೆಚ್ಚಿ ಬಿದ್ದ್ಬಿಡ್ತಾರೆ. ಏನಾಗ್ತಿದೆ ಇಲ್ಲಿ ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ವೀರಪ್ಪನ್ ಪದೇ ಪದೇ ಕೇಳ್ತಾನೆ, ಅಯ್ಯ ಎಲ್ಲಿ ಅಂತ ಹೇಳಿ. ಅವರು ಮನೆ ಕಡೆಗೆ ಬೆರಳು ಮಾಡಿ ತೋರಿಸ್ತಾರೆ. ತಕ್ಷಣವೇ ವೀರಪ್ಪನ್ ಕೆಳಗಡೆ 5 ಜನ ಬಿಟ್ಟು ಆತ ತನ್ನ ಜೊತೆಗಿದ್ದಂತ ಮತ್ತೆ 3 ಜನರನ್ನು ಕರ್ಕೊಂಡು ಒಟ್ಟು 4 ಜನ ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಹೋಗ್ತಾ ಇದ್ದ ಹಾಗೆ ಪಾರ್ವತಮ್ಮನವರು ಗಲಾಟೆ ಮಾಡ್ತಾರೆ, ಯಾಕ್ರಪ್ಪ ಬಂದಿದ್ದೀರಿ, ಏನ್ ಕತೆ, ಹಾಗೆ ಹೀಗೆ ಅಂತ ಸ್ವಲ್ಪ ಜೋರ್ ಜೋರ್ ಗಲಾಟೆ ಮಾಡ್ತಾರೆ. ಆದ್ರೆ ಅವ್ರ ಕೈಯಲ್ಲಿ ಗನ್ ಎಲ್ಲವರು ಇರೋದ್ ನೋಡ್ತಾರೆ, ಯಾಕೋ ಅಪಾಯ ಅಂತ ಅವರಿಗೂ ಕೂಡ ಅನ್ಸೋದಕ್ಕೆ ಶುರುವಾಗುತ್ತೆ. ಜೊತೆಗೆ ರಾಜ್ಕುಮಾರ್ ಅವರು ಕೂಡ ಹೇಳ್ತಾರೆ, ನೋಡೋಣ ಏನಾಗುತ್ತೆ, ಯಾವುದಕ್ಕೂ ಗಲಾಟೆ ಮಾಡೋದು ಬೇಡ ಅಂತೇಳಿ. ಆಗ ವೀರಪ್ಪನ್ ರಾಜ್ಕುಮಾರ್ ಅವ್ರ ಮುಂದೆ ಹೇಳ್ತಾನೆ, ಅಯ್ಯ ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದೀನಿ ನಾನು, ನಿಮ್ಮನ್ನು ಕಿಡ್ನಾಪ್ ಮಾಡ್ತಾ ಇದ್ದೀನಿ, ಒಂದು 10 ದಿನ ನನ್ನ ಜೊತೆಗೆ ನಿಮ್ಮನ್ನು ಇರಿಸ್ಕೊಳ್ತೀನಿ, ನನ್ನೊಂದಷ್ಟು ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡ್ ಪೂರೈಕೆ ಆಗಬೇಕು ಅಂದರೆ ನಿಮ್ಮಂಥ ದೊಡ್ಡ ವ್ಯಕ್ತಿ ನಾನು ಕರ್ಕೊಂಡು ಹೋಗಲೇಬೇಕು ಎನ್ನುವಂಥ ಮಾತನ್ನು ವೀರಪ್ಪನ್ ಹೇಳ್ತಾನೆ. ಇಷ್ಟು ಹೇಳ್ತಾ ಇದ್ದ ಹಾಗೆ ರಾಜ್ಕುಮಾರ್ ಅವರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಅಪಸ್ವರ ತೆಗೆಯೋದಿಲ್ಲ, ಆ ದೇವರ ಇಚ್ಛೆ ಹೇಗಿದೆ ಹಾಗೆ ಆಗಲಿ ಎನ್ನುವ ರೀತಿಯಲ್ಲಿ ರಾಜ್ಕುಮಾರ್ ಅವರು ಸುಮ್ಮನೆ ಆಗ್ತಾರೆ. ಸುಮ್ಮನೆ ಆಗ್ತಿದ್ದ ಹಾಗೆ ವೀರಪ್ಪನ್ ರಾಜ್ಕುಮಾರ್ ಅವ್ರನ್ನು ಕೂಡ ಹಿಂದ್ಗಡೆ ಕೈ ಕಟ್ಟಿ ಕೆಳಗಡೆ ಕರ್ಕೊಂಡು ಬರ್ತಾನೆ. ಕೆಳಗಡೆ ಬಂದಂತ ವೀರಪ್ಪನ್ನ ನಿಮ್ಮಲ್ಲಿ ಯಾರೊಬ್ರು ಅಣ್ಣವ್ರ ಜೊತೆಗೆ ಬರಬೇಕು ಎನ್ನುವಂತ ಮಾತನ್ನ ಹೇಳ್ತಾನೆ. ತಕ್ಷಣವೇ ಎಲ್ಲರೂ ನಾನ್ ಬರ್ತೀನಿ ಎನ್ನುವಂತ ಮಾತನ್ನ ಹೇಳ್ತಾರೆ. ಅಂತಿಮವಾಗಿ ಗೋವಿಂದ ರಾಜು, ಅಲ್ಲಿದ್ದಂತ ನಾಗಪ್ಪ ಹಾಗೆ ನಾಗೇಶ್ ಇವರೆಲ್ಲರೂ ಕೂಡ ರಾಜ್ಕುಮಾರ್ ಅವ್ರ ಜೊತೆಗೆ ಹೋಗೋದು ಅಂತ ಹೇಳಾಗತ್ತೆ. ಎಲ್ಲರನ್ನು ಕೂಡ ಕರ್ಕೊಂಡು ವೀರಪ್ಪನ್ನ ಹೊರಡ್ತಾನೆ. ಹೆಚ್ಚು ಕಡಿಮೆ ರಾತ್ರಿ 8:45 ಅವತ್ತು ಭೀಮನ ಅಮಾವಾಸ್ಯೆ, ಅವತ್ತು ಕರ್ಕೊಂಡು ಹೊರಡ್ತಾನೆ. ಅವರು 9 ಜನ, ಅದೇ ರೀತಿಯಾಗಿ ಇವರು 4 ಜನ, ಎಲ್ಲರೂ ಕೂಡ ಕಾಡಿನ ದಾರಿಯಲ್ಲಿ ಹೊರಡೋದಿಕ್ಕೆ ಶುರು ಮಾಡ್ತಾರೆ. ಇವ್ರ ತಲೆಯಲ್ಲಿ ಏನೂ ಓಡ್ತಾ ಇಲ್ಲ. ರಾಜ್ಕುಮಾರ್
ರಾಜ್ಕುಮಾರ್ ಅವ್ರ ತಲೆಯಲ್ಲಿ, ಹಾಗೆ ಅಲ್ಲಿದ್ದಂಥವ್ರ ತಲೆಯಲ್ಲಿ ಏನಾಗ್ತಿದೆ ಅಂಥೇಳಿ ಯಾರಿಗೂ ಕೂಡ ಗೊತ್ತಾಗ್ತಿರೋದಿಲ್ಲ. ಆದರೆ ಮಳೆ ಬರ್ತಾ ಇರುತ್ತೆ, ಆ ಮಳೆಯಲ್ಲಿ ಆ ಕಾಡಿನಲ್ಲೇ ಅಣ್ಣವರು, ಅಷ್ಟೊಂದು ಕೋಟ್ಯಾಂತರ ಜನ ಪೂಜೆ ಮಾಡುವಂಥ ಅಣ್ಣವರು ರಾತ್ರಿ ಆ ಕಾಡಿನಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗುತ್ತೆ ನೋಡಿ. ಹೀಗೆ ನಡೆಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ ವೀರಪ್ಪನ್. ಹೆಚ್ಚು ಕಡಿಮೆ ರಾತ್ರಿ 8:45 ಹೊರಡ್ತಾರೆ, 12:45 ಕೂಡ ನಿರಂತರವಾಗಿ ನಡೀತಾರೆ ಆ ಕಾಡಿನ ಕಲ್ಲು ಮುಳ್ಳಿನ ಹಾದಿಯಲ್ಲಿ. ಆ ಕಡೆ ಈ ಕಡೆ ಮುಳ್ಳು ಗಿಳ್ಳು ಅದೆಲ್ಲವೂ ಕೂಡ ಮೈಗೆ ತಾಕ್ತಾ ಇರುತ್ತೆ, ಅದೆಲ್ಲವನ್ನು ಕೂಡ ಇದು ಮಾಡಿಕೊಂಡು ಹಾಗೆ ಸೀದಾ ಹೊರಡ್ತಾರೆ. ಹೆಚ್ಚು ಕಡಿಮೆ ಮಧ್ಯರಾತ್ರಿ 12:45 ಸುಮಾರಿಗೆ ಎಲ್ಲಿಂದಲೂ ಉಪ್ಪಿಟ್ಟು ತರಿಸ್ಕೊಳ್ತಾರಂತೆ ವೀರಪ್ಪನ್ ಅಂಡ್ ಅವರ ಸಂಗಡಿಗರೆಲ್ಲರೂ ಕೂಡ ಇದ್ರಲ್ಲ, ಅವರೆಲ್ಲರೂ ಕೂಡ ಉಪ್ಪಿಟ್ಟು ತರಿಸ್ಕೊಳ್ತಾರೆ. ಅವರೆಲ್ಲರೂ ತಿಂತಾರೆ, ಇವರಿಗೂ ಕೇಳ್ತಾರೆ, ಬಟ್ ಇವರೆಲ್ಲರದ್ದು ಊಟ ಆಗಿದ್ದ ಕಾರಣಕ್ಕಾಗಿ ಇವರು ಬೇಡ ಅಂತ ಹೇಳ್ತಾರೆ. ಸೀದಾ ಹಾಗೆ ಕರ್ಕೊಂಡು ಹೋಗ್ತಾರೆ. ಅವತ್ತು ನೈಟ್ ಪೂರ್ತಿ ನಡೀತಾರೆ, ಹೆಚ್ಚು ಕಡಿಮೆ ಬೆಳಿಗ್ಗೆ 7 ಗಂಟೆವರೆಗೂ ಕೂಡ ನಡೀತಾರಂತೆ. ಬೆಳಿಗ್ಗೆ 7 ಗಂಟೆಗೆ ಒಂದು ಟೀ ಮಾಡಿಕೊಡ್ತಾರೆ, ಆ ಟೀ ಕುಡಿತಾರೆ. ಟೀ ಕುಡಿದ ತಕ್ಷಣ ಮತ್ತೆ ಅಲ್ಲಿಂದ ನಡೆಯೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ. ನೋಡಿ ರಾಜ್ಕುಮಾರ್ ಅವರು ಎಂಥ ಪರಿಸ್ಥಿತಿಯನ್ನು ಅವರು ಎದುರಿಸ್ಬಿಡ್ತಾರೆ ಅಂತ ಹೇಳಿದ್ರೆ ಯಾವುದನ್ನು ಕೂಡ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ, ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಆ ಕಾಡಿನ ರಾತ್ರಿಯಲ್ಲಿ ರಾಜ್ಕುಮಾರ್ ಅವರು ಆ ವಯಸ್ಸಲ್ಲಿ ನಡೆಯೋದು ಅಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ವೀರಪ್ಪನ ಮಾತಿನ ಪ್ರಕಾರವೇ ಇವರೆಲ್ಲರೂ ಕೂಡ ಮಧ್ಯಾಹ್ನದವರೆಗೂ ಕೂಡ ನಡೀತಾರೆ. ಮಧ್ಯಾಹ್ನ ಒಂದು ಸ್ವಲ್ಪ ಊಟಕ್ಕೆ ಮಾಡಿಕೊಡ್ತಾರಂತೆ. ಊಟಕ್ಕೆ ಮಾಡಿಕೊಟ್ಟ ನಂತರ ಆತ ರೆಕಾರ್ಡರನ್ನು ಇಟ್ಕೊಳ್ತಾರೆ, ರೆಕಾರ್ಡ್ ಮಾಡಬೇಕು ಅಂತೇಳಿ. ಮೊದಲು ರಾಜ್ಕುಮಾರ್ ಅವರಿಗೆ ಮಾತನಾಡಬೇಕು ಅಂತ ಆತ ಒತ್ತಾಯಿಸ್ತಾನೆ. ಆದರೆ ರಾಜ್ಕುಮಾರ್ ಅವರು ಮಾತನಾಡೋದಕ್ಕೆ ಒಪ್ಪೋದಿಲ್ಲ, ನಾನು ಏನು ಮಾತನಾಡೋದಿಲ್ಲ, ಏನು ಮಾತನಾಡೋ ಸ್ಥಿತಿಯಲ್ಲಿಲ್ಲ ಅಂಥೇಳಿ ವೀರಪ್ಪನ್ನೇ ಮಾತಾಡ್ತಾನೆ. ವೀರಪ್ಪನ್ ಮಾತಾಡಿ ಆ ಕ್ಯಾಸೆಟ್ನ ಪಾರ್ವತಮ್ಮನವರಿಗೆ ಹೇಗೋ ತಲುಪಿಸ್ತಾನೆ. ಪಾರ್ವತಮ್ಮನವರು ಆ ನಂತರ ತಮ್ಮ ಮಕ್ಕಳಿಗೆಲ್ಲ ವಿಚಾರವನ್ನು ಹೇಳ್ತಾರೆ. ಆ ಮಕ್ಕಳು ಹೋಗಿ ಎಸ್ ಎಂ ಕೃಷ್ಣ ಅವರಿಗೆ ಹೇಳ್ತಾರೆ. ಎಸ್ ಎಂ ಕೃಷ್ಣ ಹಾಗೆ ಕರುಣಾನಿಧಿ ಮಾತುಕತೆ ಆಗುತ್ತೆ. ಆ ನಂತರ ಅಲ್ಲೊಂದು ಕಡೆಯಿಂದ ಆ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಿರುತ್ತೆ, ಅಭಿಮಾನಿಗಳಿಗೆ ಗೊತ್ತಾಗುತ್ತೆ, ಗಲಾಟೆ ಅದೆಲ್ಲವೂ ಕೂಡ ಶುರುವಾಗುತ್ತೆ. ಇದೀಗ ಒಂದು ಸಗೇನ್ ಕಾಡಿನ ವಿಚಾರಕ್ಕೆ ಬರ್ತೀನಿ. ಅವತ್ತು ಹಾಗೆ ರೆಕಾರ್ಡ್ ಆದ ನಂತರ ನೈಟ್ ವರೆಗೂ ಮತ್ತೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಮಧ್ಯಾಹ್ನದಿಂದ ನೈಟ್ ವರೆಗೂ ನಡೆಯೋದಕ್ಕೆ ಶುರು ಮಾಡ್ತಾರೆ. ನೈಟ್ ಒಂದು ಪ್ಲೇಸ್ನಲ್ಲಿ ಮಲ್ಕೋತಾರೆ. ಮತ್ತೊಂದು ಸಗೇನ್ ಮಾರನೇ ದಿನ ಬೆಳಿಗ್ಗೆ 7 ಟೀ ಬಿಸ್ಕೆಟ್ ಕುಡಿ ಮತ್ತೆ ಹೊರಡು. ಎಂಥ ಪರಿಸ್ಥಿತಿ ನೋಡಿ, ಪ್ರತಿದಿನ ಒಂದು ರೀತಿ ಅದೇ ರುಟೀನ್ ಆಗಿಬಿಡ್ತು. ಎಲ್ಲೋ ಒಂದು ಕಡೆ ಪ್ಲೇಸ್ ಸಿಕ್ಕರೆ ಮಲ್ಕೊಳ್ಳೋದು, ಮಲಗಿ ಬೆಳಿಗ್ಗೆ ಹೇಳ್ತಾ ಇದ್ದ ಹಾಗೆ ಒಂದು ಟೀ ಕುಡಿಯೋದು, ಬಿಸ್ಕೆಟ್ ತಿನ್ನೋದು, ಮತ್ತೆ ಹೊರಡೋದು. ಮಧ್ಯಾಹ್ನದವರೆಗೂ ನಡೀತಾನೆ ಇರೋದು ಹೀಗೆ. ಮಧ್ಯಾಹ್ನ ಎಲ್ಲಾದರೂ ಒಂದು ಕಡೆ ಟೆಂಟ್ ಹಾಕೋದು, ಒಂದು ಸ್ವಲ್ಪ ಊಟ ಮಾಡೋದು, ಮತ್ತೆ ಹಾಗೆ ನಡೆಯೋದು. ಇದೇ ರುಟೀನ್ ತುಂಬ ದಿನಗಳವರೆಗೂ ಕೂಡ ನಡೆಯೋದಕ್ಕೆ ಶುರುವಾಗುತ್ತೆ. ಊಟಕ್ಕೆ ಆತ ಹೆಚ್ಚೇನು ಕೊಡ್ತಾ ಇರಲಿಲ್ಲಂತೆ, ಬೆಳಿಗ್ಗೆ ಟಿಫನ್ ಏನು ಕೂಡ ಇರಲಿಲ್ಲ, ಕೇವಲ ಒಂದು ಟೀ, ಪ್ರತಿಯೊಬ್ಬರಿಗೂ ಒಂದು 4 ಬಿಸ್ಕೆಟ್ ಕೊಡ್ತಾ ಇದ್ದಂತೆ. ಅದರಲ್ಲೂ ಕೂಡ ರಾಜ್ಕುಮಾರ್ ಅವರು 4 ಬಿಸ್ಕೆಟ್ನಲ್ಲಿ 1 ಬಿಸ್ಕೆಟ್ ಮಾತ್ರ ಅವರು ತಿನ್ನೋರು, 3 ಬಿಸ್ಕೆಟ್ನ ತಮ್ಮ ಜೊತೆಗಿದ್ದವರಿಗೆ ಕೊಡೋರು. ಅಂಥ ಒಂದು ರೀತಿಯಲ್ಲಿ ರಾಜ್ಕುಮಾರ್ ಅವರು ನಡ್ಕೊಂಡು ಬಂದ ರೀತಿನೇ ಹಾಗೆ ಅಲ್ಲ, ತಮ್ಗೇನೇ ಕೊಟ್ಟರು ಬೇರೆಯವ್ರಿಗೆ ಕೊಡ್ತಾ ಇದ್ದಿದ್ದು. ಅದನ್ನೇ ಕಾರ್ಡ್ನಲ್ಲೂ ಕೂಡ ಅವರು ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವರು ಪದೇ ಪದೇ ಕೇಳ್ತಾ ಇದ್ರಂತೆ ವೀರಪ್ಪನ ಹತ್ರ, ಯಾಕೆ ನಮ್ಮನ್ನು ಕರ್ಕೊಂಡು ಬಂದಿದ್ಯಾ, ನಿನ್ನ ಉದ್ದೇಶ ಏನು ಅಂಥೇಳಿ. ವೀರಪ್ಪನ ಆರಂಭದಲ್ಲಿ ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇರಲಿಲ್ಲ, ಬರೀ ಅವ್ರನ್ನ ನಡೆಸೋದು 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 ಇದೇ ಕೆಲಸವನ್ನು ಮಾಡ್ತಾ ಇದ್ದ ಆತ. ಯಾರಾದರೂ ಒಬ್ರು ಕಂಡ್ರೆ ಸಾಕು, ಸುತ್ತಮುತ್ತ ಒಬ್ರು ದನ ಕಾಯಿಯವರು ಕಟ್ಕೆ ಕಡೆಯಕ್ಕೆ ಬಂದವರು ಯಾರಾದರೂ ಕಂಡ್ರೆ ಸಾಕು, ಆತ ಮತ್ತೆ ನಡೆಸೋದಕ್ಕೆ ಶುರು ಮಾಡ್ತಿದ್ದ. ಎಲ್ಲೂ ಕೂಡ ಗೊತ್ತಾಗಬಾರ್ದು ಅಂತೇಳಿ ಹೊಗೆ ಮೇಲ್ಗಡೆ ಎಲ್ಲೂ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ತುಂಬ ಜಾಗೃತೆಯಿಂದ ಆತ ಅಡುಗೆ ಮಾಡ್ತಾ ಇದ್ದ. ರಾತ್ರಿ 6 ಗಂಟೆ ನಂತರ, ಸಂಜೆ 6 ಗಂಟೆ ನಂತರ ಆತ ಎಲ್ಲೂ ಕೂಡ ಒಲೆ ಹಚ್ಚುತ್ತಾ ಇರಲಿಲ್ಲ, ಈ ಬೆಳಕು ಗೊತ್ತಾಗ್ಬಿಡುತ್ತೆ ಅಂಥೇಳಿ. ಈ ರೀತಿಯಾಗಿ ತುಂಬ ಗೌಪ್ಯತೆಯನ್ನು ಆತ ಕಾಪಾಡ್ಕೊಳ್ತಾ ಇದ್ದ ಕಾಡಲ್ಲಿ. ಈ ರೀತಿಯಾಗಿ ರಾಜ್ಕುಮಾರ್ ಅವ್ರನ್ನ ಪ್ರತಿದಿನ ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನೇ ಮಾಡ್ತಾ ಇದ್ದ. ನಮಗೆ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, 20 ದಿನಗಳವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಜೊತೆಗೆ ಅವ್ರ ಜೊತೆಗಿದ್ದಂಥವರೆಲ್ಲರೂ ಕೂಡ ಅದೇ ಬಟ್ಟೆಯಲ್ಲಿದ್ದಾರೆ. 20 ದಿನಗಳವರೆಗೆ ಅದೇ ಬಟ್ಟೆಯಲ್ಲಿದ್ದಾರೆ. ಬಟ್ಟೆ ಚೇಂಜ್ ಮಾಡೋದಕ್ಕೂ ಕೂಡ ಈತ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಅಥವಾ ಬಟ್ಟೆಯನ್ನು ತಂದುಕೊಡೋರು ಯಾರೂ ಕೂಡ ಇರಲಿಲ್ಲಲ್ಲ. 20 ದಿನ ಆದ ನಂತರ ನಕ್ಕೀರನ್ ಗೋಪಾಲನ್ ಬರ್ತಾರೆ, ಸಂಧಾನಕಾರ ರೀತಿಯಲ್ಲಿ ನಕ್ಕೀರನ್ ಗೋಪಾಲನ್ ಬರ್ತಾರೆ. ಅವರು ಬಂದಾಗ ಇವರೆಲ್ಲರಿಗೂ ಕೂಡ ಸ್ವಲ್ಪ ವಿಚಾರ ಗೊತ್ತಾಗುತ್ತೆ, ಏನಾಗ್ತಿದೆ ಏನು ಎತ್ತ ಅಂತೇಳಿ. ನಕ್ಕೀರನ್ ಗೋಪಾಲ್ ಅವ್ರು ಬಂದಾಗ ಅವ್ರಿಗೆ ಬಟ್ಟೆ ಗಿಟ್ಟೆ ಎಲ್ಲವನ್ನು ಕೂಡ ಮನೆಯಿಂದ ಕಳಿಸ್ಕೊಟ್ಟಿರ್ತಾರೆ. ಆಗ ಒಂದು ಸ್ವಲ್ಪ ವಿಚಾರಗಳು ಗೊತ್ತಾಗುತ್ತೆ, ಏನಿದು ಏನು ಕೀರ್ತಾರ ವೀರಪ್ಪನ್ ಮಾಡ್ತಾ ಇದ್ದಾನೆ ಏನು ಎತ್ತ ಅಂತೇಳಿ ಆಗ ಸ್ವಲ್ಪ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಆಗ ವೀರಪ್ಪನ ಒಂದಷ್ಟು ವಿಚಾರಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಂದೆ ಹೇಳ್ತಾರಂತೆ. ಏನೇ ನಮ್ಮ ಬೇಡಿಕೆ ಅಂದರೆ, ಒಂದು ಕರ್ನಾಟಕದಲ್ಲಿ ತಮಿಳರ ಸೆಕೆಂಡ್ ಲ್ಯಾಂಗ್ವೇಜ್ ಆಗಬೇಕು ಅನ್ನೋದು, ತಿರುವಳ್ಳೂರ್ ಪ್ರತಿಮೆನ ಉದ್ಘಾಟನೆ ಮಾಡಬೇಕು ಅನ್ನುವಂಥ ವಿಚಾರ, ಕಾವೇರಿ ನದಿ ವಿಚಾರ, ಹೀಗೆ ಒಂದಷ್ಟು ವಿಚಾರಗಳನ್ನು ಆತ ಹೇಳ್ತಾನಂತೆ. ಬಟ್ ಆತ ಉದ್ದೇಶ ಇದ್ದಿದ್ದು ಹಣ ಮಾಡೋದಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಪಹರಿಸಿದ್ರೆ ತುಂಬ ದುಡ್ಡು ಬರುತ್ತೆ, ಅವ್ರನ್ನ ರಿಲೀಸ್ ಮಾಡಬೇಕಂದ್ರೆ ದುಡ್ಡು ಕೊಟ್ಟೆ ಕೊಡುತ್ತೆ ರಾಜ್ಯ ಸರ್ಕಾರ. ಈ ಒಂದು ಉದ್ದೇಶದಿಂದ ಆತ ಅಪಹರಣ ಮಾಡುತ್ತೆ. ಬಟ್ ರಾಜ್ಕುಮಾರ್ ಎದುರುಗಡೆ ಒಂದು ಸುಳ್ಳು ಹೇಳ್ತಾ ಇರ್ತಾನೆ ಆತ, ನನ್ನ ಡಿಮ್ಯಾಂಡ್ ಹಾಗಿದೆ, ನನ್ನ ಡಿಮ್ಯಾಂಡ್ ಹೀಗಿದೆ ಅಂಥೇಳಿ. ಈ ರೀತಿಯಾಗಿ ಈತ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಿರಂತರವಾಗಿ ನಡೆಸುವಂಥ ಕೆಲಸವನ್ನು ಮಾಡ್ತಾನೆ ಇರ್ತಾನೆ. ಬಟ್ ನಮಗೆ ಇಲ್ಲಿ ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ ಒಂದು ವಿಚಾರ ಏನಪ್ಪ ಅಂದರೆ, ಅಂಥ ವಯಸ್ಸಿನಲ್ಲಿ ಅಂಥ ರಾತ್ರಿ ಹಗಲು ಅನ್ನದೆ
ಮಳೆನೂ ಲೆಕ್ಕಿಸದೆ ರಾಜ್ಕುಮಾರ್ ಅವ್ರು ನಡೀತಾ ಇದ್ರಲ್ಲ ಅದಕ್ಕೆ ಕೊಡಬೇಕು ಅಂತ ಹೇಳಿ. ಇದ್ರ ನಡುವೆ ಆಗಾಗ ವೀರಪ್ಪನ ರಾಜ್ಕುಮಾರ್ ಅವರ ಎದುರುಗಡೆ ಒಂದಷ್ಟು ಹಳೆ ಹಳೆ ಕಥೆಗಳೆಲ್ಲವನ್ನೂ ಕೂಡ ಹೇಳ್ತಾ ಇದ್ದಂತೆ. ನಾನು ಹೇಗೆ ಬಂದೆ, ನಂದು ವಿಚಾರಗಳು ಏನು ಅಂತ ಹೇಳಿ ವರ್ಣರಂಜಿತವಾಗಿ ಅವ್ರ ಮುಂದೆ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಂತೆ. ಹಾಗೆ ರಾಜ್ಕುಮಾರ್ ಅವರಿಗೂ ಕೂಡ ಆತ ಒತ್ತಾಯ ಮಾಡ್ತಾ ಇದ್ದಂತೆ, ಹಾಡು ಹೇಳಿ ಅಯ್ಯ ಹಾಡು ಹೇಳಿ ಅಯ್ಯ ಅಂತ ಹೇಳಿ. ಆಗಾಗ ರಾಜ್ಕುಮಾರ್ ಈತನ ಕಾಟ ಸಹಿಸಲಾರದೆ ಒಮ್ಮೊಮ್ಮೆ ಹಾಡನ್ನು ಹೇಳ್ತಾ ಇದ್ರಂತೆ. ಬಟ್ ಎಲ್ಲ ಸಂದರ್ಭದಲ್ಲೂ ಕೂಡ ತುಂಬ ರೆಬಲ್ ಆಗಿಯೇ ಆನ್ಸರ್ ಮಾಡ್ತಾ ಇದ್ರಂತೆ. ಎಲ್ಲೂ ಕೂಡ ಭಯಪಡೋದಾಗಲಿ ಅಥವಾ ಆತಂಕ ಪಡೋದಾಗಲಿ ಅದ್ಯಾವುದು ಕೂಡ ರಾಜ್ಕುಮಾರ್ ಅವರ ಮುಖದಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ಅವರು ತುಂಬ ರೆಬಲ್ ಆಗಿ ತುಂಬ ಗಟ್ಟಿಯಾಗಿ ವೀರಪ್ಪನಿಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರಂತೆ. ವೀರಪ್ಪನಿಗೂ ಒಂದು ರೀತಿಯಲ್ಲಿ ರಾಜ್ಕುಮಾರ್ ಅವ್ರನ್ನ ಕಂಡ್ರೆ ಒಂದು ಭಯ ಗೌರವ ಎಲ್ಲವೂ ಕೂಡ ಆತನಿಗಿತ್ತು. ಹೀಗಾಗಿ ಯಾವತ್ತೂ ಕೂಡ ಮುಖಕ್ಕೆ ಮುಖ ಕೊಟ್ಟು ಅಥವಾ ಕಣ್ಣಲ್ಲಿ ಕಂಡಿಟ್ಟು ವೀರಪ್ಪನ್ ಮಾತನಾಡ್ತಾ ಇರಲಿಲ್ಲ. ಇದು ಹೀಗೆ ಕಾಡಲ್ಲಿ ತುಂಬ ದಿನ ಒಳಗರ್ಗಳಿಗೂ ನಡೆಸ್ಕೊಂಡು ಹೋಗ್ತಾನೆ ಇರ್ತಾನೆ. ಇದೆಲ್ಲವನ್ನು ಕೂಡ ನೋಡಿ ನೋಡಿ ಆ ತಂಡದಲ್ಲಿದ್ದಂಥ ನಾಗಪ್ಪ ಬೆಸತ್ತು ಬಿಡ್ತಾರೆ. 10 ದಿನ ಅಂತ ಹೇಳಿದ ಇಷ್ಟು ದಿನಗಳಾಗ್ಬಿಡ್ತಲ್ಲ ಅಂತೇಳಿ. ಹೊರಗಡೆ ಏನಾಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾವ ಪ್ಲೇಸ್ನಲ್ಲಿ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಇನ್ನು ಎಷ್ಟು ದಿನ ಅನ್ನೋದು ಗೊತ್ತಿಲ್ಲ. ಯಾಕೆ ಕರ್ಕೊಂಡು ಬಂದಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ರಾಜ್ಕುಮಾರ್ ಅವ್ರ ಮನಸ್ಸಲ್ಲೂ ಏನೇನೋ ಓಡ್ತಾ ಇದೆ, ಅವರು ಇಲ್ಲಿ ಇದ್ದವ್ರ ಮನಸ್ಸಲ್ಲೂ ಏನೇನೋ ಓಡ್ತಾ ಇದೆ. ಈತ ನಮ್ಮನ್ನು ಬದುಕಿಸ್ತಾನ ಸಾಯಿಸ್ತಾನ ಅಥವಾ ಏನು ಮಾಡ್ತಾನೆ ಅಂತೇಳಿ. ಆ ನಂತರ ಒಂದು ದಿನ ಇದೆಲ್ಲವನ್ನು ಸಹಿಸ್ಕೊಳ್ಳೋಕ್ಕಾಗದೆ ನಾಗಪ್ಪ ಮಚ್ಚಿನ ಏಟನ್ನು ಹಾಕಿಬಿಡ್ತಾರೆ ವೀರಪ್ಪನ ಮೇಲೆ. ಆ ನಂತರ ಏನಾಗುತ್ತೆ ಈ ಸ್ಟೋರಿಯನ್ನು ನಾನು ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತೀನಿ.